ವಿಜಯಪುರ ಜಿಲ್ಲೆ ನಡಕುಂದಿ ತಾಲೂಕು ಆಲಮಟ್ಟಿಯಲ್ಲಿ ಕೃಷ್ಣಾ ನದಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಬಾಗಿನ ಅರ್ಪಿಸಿದರು. ಬಾಗಿನ ಅರ್ಪಣೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಈ ವರ್ಷ ಎಲ್ಲ ನದಿಗಳು ತುಂಬಿ ಹರಿದಿದ್ದು ನಮ್ಮ ಎಲ್ಲ ಡ್ಯಾಂಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ. ಜೊತೆಗೆ ಎಲ್ಲ ಕೆರೆ ಕಟ್ಟೆಗಳು ತುಂಬಿರುವುದು ಅಪರೂಪದ ಸಂಗತಿಯಾಗಿದ್ದು, ಶೇಕಡ 80%ರಷ್ಟು ಕೆರೆ ಕಟ್ಟುಗಳು ತುಂಬಿವೆ. ಇದರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗಿದೆ. ಈ ಬಾರಿ ಆಲಮಟ್ಟಿ ಕೂಡ ಭರ್ತಿಯಾಗಿ ಒಂದು ತಿಂಗಳೇ ಕಳೆದು ಹೋಗಿದೆ. ಆಲಮಟ್ಟಿ ಈಗ 519 ಅಡಿ ಎತ್ತರದವರೆಗೆ ನೀರು ತುಂಬಿದೆ. ಇದು ಸಂತೋಷವಾದ ವಿಷಯ. ಈ ಹಿನ್ನೆಲೆಯಲ್ಲಿ ಕೃಷ್ಣಗೆ ಗಂಗಾ ಪೂಜೆ ಬಾಗಿನ ಸಲ್ಲಿಸಿದ್ದೇವೆ. ಈ ವರ್ಷ ಯುಕೆಪಿ ಯೋಜನೆಯಡಿ ಬಹಳ ಮಹತ್ವದ ವರ್ಷ ಎನಿಸಿಕೊಂಡಿದ್ದು, ಈ ನಮ್ಮ ಗುರಿ ಆಲಮಟ್ಟಿ ಜಲಾಶಯದ ಎತ್ತರವನ್ನು 519 ಅಡಿಯಿಂದ 524 ಅಡಿ ಏರಿಸುವುದು. ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಹೊಸ ಕಾನೂನಿನಡಿಯಲ್ಲಿ R&R ಪುನರ್ವಸತಿ ಪುನರ್ ನಿರ್ಮಾಣ ಸೆಟಲ್ 524 ಅಡಿ ಎತ್ತರಕ್ಕೆ ಏರಿಸಬೇಕಾಗುತ್ತದೆ. ಯುಕೆಪಿ 3ನೇ ಹಂತದ್ದು ಸುಪ್ರೀಂ ಕೋರ್ಟ್ ಅಂತಿಮ ಹಂತಕ್ಕೆ ಬಂದಿದೆ. ಆಲಮಟ್ಟಿಯಲ್ಲಿ ಮಾಧ್ಯಮಗಳಿಗೆ ಸಿಎಂ ಹೇಳಿಕೆಯನ್ನು ನೀಡಿದರು. ವರದಿ ಬಸವರಾಜ ಚಿಮ್ಮಲಗಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ರಾಜಕಾರಣಕ್ಕೆ ಮಾತನಾಡುವುದು ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದೆ. ಇಲ್ಲಿಗೆ ಹೋಗಿ ಅದು ಚರ್ಚೆ ಮಾಡಿ ಸರಿ. ಕಾಂಗ್ರೆಸ್ನವರು ಈ ನಿಮ್ಮ ಪಿಎಫ್ ಸೀಮಾ ಪ್ರಚಾರ ಸಾಕಷ್ಟು ಮಾಡ್ತಾ ಇದ್ದಾರೆ. ಈ ಮುಂದಿನ ಚುನಾವಣೆ ಈಗಾಗಲೇ ಅದ್ರ ಬಗ್ಗೆ ಸಾರ್ವಜನಿಕರಲ್ಲಿ ವ್ಯಾಖ್ಯಾನ ಆಗಿದೆ. ಅದರಿಂದ ಏನು ಲಾಭ ಆಗಲ್ಲ, ಅವ್ರ ಬೆಳೆ ಬೆಳೆಯಲ್ಲ ಅಷ್ಟೇ. ಅಂದ್ರೆ ಇಲೆಕ್ಷನ್ ಅವಧಿ ಇನ್ನ ಮುಂದೆ ಒಳಗೆ ಬರ್ತಾವ ನೋಡ್ತಾರೆ. ನಾನು ಆಗ್ಲೇ ಹೇಳಿದ್ದೀನಿ, ಈ ಟೀಕೆ ಟಿಪ್ಪಣಿಗಳನ್ನೇ ನನ್ನ ಎಸ್ಎಸ್ಸಿನ ಮಟ್ಟಕ್ಕೆ ಮಾಡ್ಕೊಂಡಿಲ್ಲ. ಸರ್, ಈಗ ಪಿಎಫ್ ಐ ಬ್ಯಾನ್ ಮಾಡಿದ್ರು ಅಂತ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಇದನ್ನೇ ಬಿಜೆಪಿ ಎಲೆಕ್ಷನ್ ಅಜೆಂಡಾ ಇಟ್ಕೊಳ್ತಾ ಅನ್ನೋ ಮಾತುಗಳು ಕೇಳ್ಬರ್ತಾರೆ. ಈಗ ಒಂದು ನಿಮಿಷ, ಕಾಂಗ್ರೆಸ್ ಪಕ್ಷದ ನಾಯಕರೇ ವಿಧಾನಸಭೆ ಒಳಗಡೆ ಹೊರಗಡೆ ಬ್ಯಾನ್ ಮಾಡಿ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ? ಸೈಮಲ್ಟೇನಿಯಸ್ ಈ ಸಂದರ್ಭದಲ್ಲೇ ಮಾಡಿ ಯುಕೆಪಿ ಸ್ಟೇಜ್ ಏನಿದೆ ಅದನ್ನು ನೀರನ್ನು ಕೊಡೋದಕ್ಕೆ ನಾವು ಕೂಡಲೇ ಪ್ರಾರಂಭ ಮಾಡ್ತೇವೆ. ಹಂತ ಹಂತವಾಗಿ ನೀರನ್ನು ಕೊಡುವಂಥ ವ್ಯವಸ್ಥೆ ಕೊಟ್ಟಿದ್ದೀನಿ, ಆದೇಶವನ್ನು ಮಾಡಿದ್ದೇವೆ. ಅದನ್ನು ನೂರಕ್ಕೆ ನೂರು ಇನ್ನೊಂದು ಜನವರಿಯಿಂದ ಇಲ್ಲೇ ಪ್ರಾರಂಭ ಆಗೋದು ನಮ್ಮ ಖಂಡಿತ. ನೀವು ಕೆಲವು ವಿಚಾರಗಳನ್ನ ಬಹಿರಂಗ ಹೇಳಕ್ ಇಷ್ಟು ಮಾತ್ರ ಹೇಳ್ಬೋದು. ಈ ನೀರು ಲಭ್ಯ ಆದಾಗ ಕನಿಷ್ಠ 6 ಯೋಜನೆಗಳೆಲ್ಲಾದರೂ ನೀರನ್ನು ಉಪಯೋಗ ಮಾಡಕ್ಕೆ ಸಿದ್ಧತೆಗಳು ಸರ್. ರಾಷ್ಟ್ರೀಯ ಯೋಜನೆ ಬೇಡಿಕೆ ಇದೆಯಲ್ಲ ಸರ್, ಅದು ಮುಂದಿನ ಅಂತ ಮೊದಲು ನೋಟಿಫಿಕೇಶನ್ ಆಗ್ತದೆ. ಯಾವುದಾದ್ರೂ ರಾಷ್ಟ್ರೀಯ ಯೋಜನೆ ಮಾಡಬೇಕಾದ್ರೆ ಅಂತಾರಾಜ್ಯ ವಿವಾದ ಅಂತಿಮವಾಗಿದೆ. ಆ ಹಿನ್ನೆಲೆಯಲ್ಲಿ ನೋಟಿಫಿಕೇಶನ್ ಆಗೋದು ಬಹಳ ಮುಖ್ಯ. ಇದಾದ ಮೇಲೆ ನಮ್ಮ ನೀರಿನ ಬಳಕೆ ಹತ್ತಿರ ನಮ್ಮ ಲಕ್ಷ್ಯ. ಆಮೇಲೆ ಮುಂದಿನ 2ನೇ ಹಂತವಾಗಿ ರಾಷ್ಟ್ರೀಯ ಯೋಜನೆ ಬಗ್ಗೆ ಪ್ರಸ್ತಾವನೆ. ಸರ್, ರಾಹುಲ್ ಗಾಂಧಿ ಹಲವಾರು ವರ್ಷ ಆ ಸಂಸ್ಥೆಗಳು ಏನೇನು ಸಂಘಟನೆಗಳು ಏನೇನು ದೇಶದ್ರೋಹ ಕೆಲಸಗಳು ಮಾಡಿದ್ದಾರೆ, ಹವಾಲದಲ್ಲಿ ಏನು ದುಡ್ಡು ತಂದಿದ್ದಾರೆ, ಹೊರಗಡೆ ಏನು ತಂದಿದ್ದಾರೆ, ಭಯೋತ್ಪಾದನೆಯಲ್ಲಿ ಹೆಂಗೆ ಸಾಥ್ ಕೊಟ್ಟಿದ್ದಾರೆ, ಎಲ್ಲ ಸಾಕ್ಷಿ ಸಮೇತವಾಗಿ ಇವತ್ತು ಈಗ ಕೇವಲ ಕರ್ನಾಟಕ ಅಲ್ಲ, ಕೇರಳ ಅಲ್ಲ, ಇಡೀ ಭಾರತ ದೇಶದಲ್ಲಿ ವ್ಯಾಪಕವಾಗಿ ಅದು ಬಂದ್ ಮಾಡಿಸ್ಬೋದನ್ನು ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ನಾವು ಮಾಡಿದ್ದೇವೆ. ಇದಕ್ಕೂ ಎಲೆಕ್ಷನ್ ಸರ್, ಇನ್ನೊಂದಿಷ್ಟು ಕೆಲವೊಂದಿಷ್ಟು ನಾಯಕರು ಸಾಕ್ಷಿ ಸಮಿತಿ ಕೇವಲ ಕರ್ನಾಟಕ ಅಲ್ಲ, ಕೇರಳ ಅಲ್ಲ, ಇಡೀ ಬಂದ್ ಮಾಡ್ತೀವಿ.